ಇಲ್ಲ ನಾವು ಎಲ್ಲರೂ ಕೂಡ ನಾವು ಕಲಿಕೆಯವರ ಪ್ರೀತಿಯಿಂದ ಒಂದ ಸನ್ಮಾನ ಅವರಿಗೆ ಈ ಮಾಡೋಣ ಅನ್ನುವಂತ ಮಾತನ್ನ ಅವರೆಲ್ಲರೂ ಹೇಳಿದ್ರು. ಹೇಳಿದ್ರೆ ಹಾಗೆ ಮಾಡೋಣ ಯಾರ ಅಂತ ಅಂತೇಳಿ ಅವರೊಂದು ಪ್ರೀತಿಯ ಸನ್ಮಾನವನ್ನು ಇಟ್ಕೊಂಡಿದ್ದಾರೆ. ಈಗ ಈ ಅಜಾರ ಮಾಡ್ತಾ ಇದ್ದಾರೆ. ಕರ್ಮಿಕರು ಎಲ್ಲರೂ ಮಿಷನ್ಗೆ ಬರಬೇಕು ಮತ್ತು ಅವರು ಅವ್ರು ನಮ್ಮ ಹಿರಿಯರು ಕೂಡ ಈಗ ಬರಬೇಕಾಗಿರುವಂತೆ ಆಯುಷ್ಯವನ್ನು ನೀವು ಒಂದು ಕ್ಷಣ ನಾವು ಬದುಕಲಿಕ್ಕೆ ಸಾಧ್ಯವಿಲ್ಲ ಎಲ್ಲರಿಗೂ ಆ ಜಗನ್ನಾಥನ ಸೇವೆಯಲ್ಲಿ ಒಂದು ಸ್ವಲ್ಪ ಆ ಸೇವೆಯಲ್ಲಿ ನಾವು ಆ ಸೇವೆ ಮಾಡಿದಾಗ ನಮ್ಮ ಜೀವನ ನಮ್ಮ ನಿಮ್ಮ ಜೀವನ ಪಾವನಾಗುತ್ತದೆ ಅಂತ ಮಾತನ್ನು ಹೇಳಿ ನನ್ನ ಮಾತನ್ನು ಮುಗಿಸ್ತೀನಿ. ಈಗ ನಮ್ಮ ಕನಿಷ್ಠರು ಎಲ್ಲರೊಂದು ಒಂದು ಬನ್ನಿ ಎಲ್ಲ ಮುಂದೆ ಬನ್ನಿ ಒಂದು ಪ್ರೀತಿಯಿಂದ ಅವರಿಗೆ ಸನ್ಮಾನ ಮಾಡಬೇಕಂತ ಕೇಳ್ಬೋದು. ಕೃಷಿಕೇಶ್ವರ ಮಂಡಳಿಯವರು ಸಾಗುತ್ತಿದ್ದಾರೆ ಅಂತ ಹಿರಿಯ ಜೀವಿಯನ್ನ ಎಲ್ಲರ ಎಲ್ಲ ಭಕ್ತರ ಸಮ್ಮುಖದಲ್ಲಿ ಇವತ್ತ ಪ್ರೀತಿಯಿಂದ ಸನ್ಮಾನಿಸಲಾಗಿದೆ. ಅಂತಹ ಹಿರಿಯ ಜೀವಿಯೇ ಇನ್ನೂ ನಮ್ಮೊಂದಿಗೆ ಬಹಳಷ್ಟು ಕಾಲ ಬದುಕಿ ಅವರ ಮಾರ್ಗದರ್ಶನ ಈ ಒಂದು ಕಮಿಟಿಗೆ ಇರಲಿ ಎನ್ನುವಂತ ಆಸೆಯನ್ನ ಭಗವಂತನಲ್ಲಿ ಬೇಡಿಕೊಳ್ಳುತ್ತೇವೆ. ಇದಿಷ್ಟು ನಾವು ಉಪಕೃತಿ ಸ್ಮರಣೆ ಅಂತಕ್ಕಂಥದ್ದು ಮಾಡಬೇಕಾಗ್ತದೆ. ಅವರು ಈಗ 90 ವಯಸ್ಸಿನ ಮೇಲಿನ ಹಿರಿಯ ಜೀವ 90 ಅಂತಂದ್ರೆ ಶತಾಂಶಗಳು 90 ವಯಸ್ಸು ದಾಟಿರುವಂತ 90 ಅಂತಂದ್ರೆ ಶತಾಂಶಗಳವರು ಅಂತ ಶತಾಂಶಗಳಾಗಿರ್ತಕ್ಕಂಥ ನಮ್ಮ ಪಟ್ಟಿಯಪ್ಪಚವರು ಅವರ ಶ್ರಮ ಇವರ ಜೊತೆ ಇರ್ತಕ್ಕಂಥ ಇವರ ಸಹಪಾಠಿಗಳು ಇನ್ನೂ 4 ಜನ ಹಿರಿಯರು ಇವತ್ತು ಅವರು ನಮ್ಮಲ್ಲಿಲ್ಲ. ಅವರು ನಮ್ಮಲ್ಲಿ ಇಲ್ಲ ಅಂದ್ರೂ ಕೂಡ ಇವತ್ತು ಅವರು ನಮ್ಮನ್ನು ಬಿಟ್ಟು ಅಲ್ಲಿ ಹುಡುಗ್ಯಾರ ಅಂದ್ರೂ ಕೂಡ ಅವರ ಸ್ಮರಣೆ ಇವತ್ತು ಯಾರ ಮೇಲೆ ಇವರ ರೂಪದೊಳಗೆ ಅದನ್ನ ಕರಿಸುತ್ತೇಶ್ವರನ ಆ ಭಗವಂತನನ್ನ ಇವತ್ತು ನಿಮ್ಮೆಲ್ಲರಿಗೂ ಪರಿಚಯ ಮಾಡಿಸಿಕೊಟ್ಟು ಅವರ ಶಕ್ತಿ ಹೊತ್ತಕ್ಕನ್ನ ನಿಮ್ಮೆಲ್ಲರಿಗೂ ಆಶೀರ್ವಾದವನ್ನ ಕೊಡಾಗಿರೋ ಆಗಿನ ದಿನಮಾನಗಳಲ್ಲಿ ಆ ಇರೋ ಹಂಗಟ್ಟಿಗಳ ಹಾಕಿ ಮಾಡಿ ಮಾಡಿ ಇರೋ ಮಾಡಿ ಇರೋ ಮಾಡಿ ಇರೋ ಮಾಡಿ ಬೆಳೆಸೋ ಒಂದು ಮೂರ್ತಿ ಮಾಡುವಂತೆ ಮಾಡಕ್ಕೆ ಹೋಗಿ ಇವತ್ತು ಆ ಕರಿಸಿದ್ದೇಶ್ವರ ನಿಮ್ಮೆಲ್ಲ ಆನಂದ ದೈವನಾಗಿ ಏನ್ ಬೇಡ್ಕೋತೀವಿ ಬೇಡಗಳನ್ನು ಬೇಡಿರುವಂತಹ ಸಾಮರ್ಥ್ಯವನ್ನು ಹೊಂದಿದ್ರು. ಹಿರಿಯ ಚಿಂತನ
ಕೃಷಿ ದೇಶಗಳ ಜಯಮಾತೆಯ ಕೃಪಾಶೀರ್ವಾದ ಅವರು ಇನ್ನು ಹೆಚ್ಚಿನ ಆಯುಷ್ಯ ಆರೋಗ್ಯ ಭೋಗ ಭಾಗ್ಯಗಳನ್ನ ಆ ಜಗನ್ಮಾತೆ ಕೃಷಿ ದೇಶ ಅವ್ರು ಇನ್ನೂ ಪಟ್ಟ ರಕ್ಷಣೆ ಮಾಡಲಿ, ನಮ್ಮ ಜೊತೆಗೆ ಇನ್ನೂ ಸದಾ ಕಾಲ ಹೀಗೆ ಇರಲಿ, ಅವರ ಆಶೀರ್ವಾದ ನಮಗೆ ಸದಾ ಕಾಲ ಇರಲಿ ಅಂತಾರೆ. ಯಾಕಂದ್ರೆ ಇಂಥ ನೋಡಕ್ಕಾಗುದಿಲ್ಲ. 50 ದಟ್ಟೆ ಕಲಾಸ್ ಹಾಫ್ ಸೆಂಚುರಿ ಮುಗಿತಲ್ಲ, ಸೆಂಚುರಿ ಆಗುದಿಲ್ಲ. ಹಾಫ್ಗೆ ನಾವು ಕಟ್ಟ ಹಾಫ ಮುಗಿತ 50 ದಾಟೋದು ಕಷ್ಟ ಅದ. ಹಂತದೊಳಗೆ ನೋಡಕ್ ಸಿಗಂಗಿಲ್ಲ ಅಂತ ಹಿರಿಯರು, ಹಿರಿಯ ಜೀವ ನಮ್ಮ ಕಟ್ಟಿರ ಪ್ರಜಾಸಿಂಗ್ರವರು, ಅವರ ನೋಡುವ ಭಾಗ್ಯ ನನಗೂ ಸಿಕ್ಕದೆ, ಅವರ ಆಶೀರ್ವಾದ ಕೂಡ ನನಗೂ ಇರಲಿ, ಅವರಂತ ಆಯುಷ್ಯ ನನಗೂ ಕೊಡಲಿ. ಯಾಕಂದ್ರೆ ಅವರೆಲ್ಲ ಕರಿಷಿದ್ದೇಶ್ವರ ಸ್ವರೂಪದಿ ಇಷ್ಟು ಆಯುಷ್ಯ ಕೊಟ್ಟಾರಂತಂದ್ರೆ ಕರಿಷಿದ್ದೇಶ್ವರ ಕೃಪಾ ಆಶೀರ್ವಾದ ಅವರಿಗೆ ಅದ. ಅವನ ಆಶೀರ್ವಾದ ಇಲ್ಲದೆ ಯಾವುದು ಸಿಗುದಿಲ್ಲ. ನೋಡಿ ಬಲ್ಲವರು ಸುಲಭ ಆಶೀರ್ವಾದ ಕೆಳಗಿರು ಭಾಗ್ಯವಿಲ್ಲದು ಒಂದೇ ಇಲ್ಲ, ಯಾವುದು ಸಿಗಲಿಲ್ಲ. ಒಂದೇ ಸಿಗಬೇಕಂತಂದ್ರೆ ಅವನ ಆಶೀರ್ವಾದ ಬೇಕು, ಅವನ ಆಶೀರ್ವಾದದಿಂದ ಸಿಕ್ಕದ. ನಮಗೂ ಅಷ್ಟು ಆಯುಷ್ಯ ಬರಲಿ ಅಂತೀರಿ. ಆ ಭಗವಂತನಲ್ಲಿ ತಾಯಿಯನ್ನು ಪ್ರಾರ್ಥನೆ ಮಾಡಿಕೊಳ್ಳೋಣ. ಈ ಹಿರಿಯ ಚೇತನ ನಮ್ಮ ಬೆಟ್ಟಿಗೆ ಬಚ್ಚು ಇನ್ನೂ ನಮ್ಮ ಜೊತೆ ಸದಾ ಕಾಲ ಹೀಗೆ ಇರಲಿ, ನಮ್ಮ ಜೊತೆ ಹೀಗೆ ಇರಬೇಕು. ಆ ಕೃಷಿದೇಶ್ವರ ಆಶೀರ್ವಾದ ಮತ್ತೊಂದು ಸಾರಿ ಅವರಿಗೆ ಜಗನ್ಮಾತೆಯ ಆಶೀರ್ವಾದ ಅವರಿಗೆ ಇರಲಿಕ್ಕೆ ಪ್ರಾರ್ಥಿಸಿಕೊಳ್ಳುತ್ತಾ ಒಂದು ಎರಡು ಮಾತುಗಳನ್ನು ಮುಕ್ತಾಯ ಮಾಡಿ ಇನ್ನು ಮುಂದೆ ಮಹಾಮಂಗಲ ಬದಿಗಿನ ಕಾರ್ಯಕ್ರಮ ಮುಕ್ತಾಯವಾಗುತ್ತದೆ. ಎಲ್ಲರೂ ಮಹಾಮಂಗಲ ಮೂಲಕ ತಾವೆಲ್ಲರೂ ಆ ಪ್ರಸಾದವನ್ನು ಕೆಡಿಸದೆ ಕೇಳ ಮಾಡದೆ ತಾವೆಲ್ಲರಿಗೆ ಎಷ್ಟು ಬೇಕಷ್ಟು ಪ್ರಸಾದಗಳನ್ನು ಸ್ವೀಕಾರ ಮಾಡಿಕೊಂಡು ಹೋಗಿ ಯಾರು ಬಿಟ್ಟು ಎಲ್ಲರೂ ಪ್ರಸಾದ ಸ್ವೀಕಾರ ಮಾಡಿಕೊಂಡು